ಅನಂತ ಗುಣಗಳಿಂದ ಕೂಡಿದ ಸನಾತನವಾದ ನಿರಾಕಾರ ಶಕ್ತಿಯೊಂದು ಈ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳಿಗೂ ಕಾರಣವಾಗಿದೆ. ಅದೇ ಮನುಷ್ಯರನ್ನ ಸೂರ್ಯ ಚಂದ್ರಾದಿ ಗ್ರಹಗಳು ಸೇರಿದಂತೆ ಸಕಲ ಚರಾಚರಗಳನ್ನು ನಿರ್ದೇಶಿಸುತ್ತದೆ. ಅದು ಸೂಕ್ಷ್ಮಾತಿ ಸೂಕ್ಷ್ಮವೂ ಮಹತೋಮಹೀಯವೂ ಆಗಿದೆ. ಅದನ್ನೇ ದೇವರು ಎನ್ನುತ್ತೇವೆ. ಸಮಾಜದಲ್ಲಿ ರೂಢ ಮೂಲವಾದ ನಂಬಿಕೆಗಳಿಂದ ದೇವರು ಮನುಷ್ಯನನ್ನ ಸೃಷ್ಟಿಸಿದನು ಅಥವಾ ಮನುಷ್ಯನೇ ದೇವರನ್ನ ಸೃಷ್ಟಿಸಿದನು ಎಂಬ ಸಂದೇಹ ಹುಟ್ಟುವಷ್ಟು ಬಗೆಯಲ್ಲಿ ದೇವರ ಕಲ್ಪನೆಗಳಿವೆ. ನಮ್ಮ ದೇಶದಲ್ಲಿ ದೇವರ ಭಯವೇ ಜ್ಞಾನದ ಆರಂಭ ಎಂಬ ಮಾತು ಶತಮಾನಗಳಿಂದ ಲಕ್ಷಾಂತರ ಜನರ ಹೃದ್ಗತವಾಗಿದೆ. ಇದು ಸಮಾಜದ ಸ್ವಾಸ್ಥ್ಯವನ್ನು, ಸಾಮಾಜಿಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವಲ್ಲೂ ಸಾಕಷ್ಟು ಕೊಡುಗೆ ನೀಡಿದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಎಲ್ಲ ಒಳ್ಳೆಯ ಗುಣಗಳಿಗೂ ಸುಖ ಸಂಪತ್ತಿಗೂ ಪರಮಾತ್ಮನೇ ಕಾರಣ. ಅಂತಹ ಕರುಣಾಮಯಿ ಪರಮಾತ್ಮನ ಲೀಲೆ, ಅವನ ಕಾರಣಿಕ, ಅವನ ಸಂಪೂರ್ಣ ಮಹಿಮೆಯನ್ನು ಪ್ರಚುರಪಡಿಸುವಂತಹ ಇವತ್ತಿನ ಸಂಚಿಕೆಯಲ್ಲಿ ನಾವು ಪಯಣ ಬೆಳೆಸಿದ್ದು ಉಡುಪಿ ಜಿಲ್ಲೆಯ ಅತ್ರಾಡಿಗೆ. ನಮಸ್ಕಾರ ವೀಕ್ಷಕರೇ. ಸುಂದರ ಸೊಬಗಿನ ಕರಾವಳಿಯಲ್ಲಿ ಹಲವಾರು ದೈವ ದೇವಾಲಯಗಳಿವೆ. ಅಲ್ಲಿಯ ಸ್ಥಳ ಪುರಾಣ ಹಾಗೂ ಹಿನ್ನೆಲೆಯನ್ನ ಪ್ರಚುರ ಪಡಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ನಾನು ಬಬಿತಾ ಲತೀಶ್. ವೀಕ್ಷಕರೇ, ಇವತ್ತು ನಾವು ಉಡುಪಿ ತಾಲೂಕಿನ ಅತ್ರಾಡಿ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿದ್ದೇವೆ. ಬನ್ನಿ, ಇಲ್ಲಿಯ ಸ್ಥಳ ಪುರಾಣ ಹಾಗೂ ಹಿನ್ನೆಲೆಯನ್ನ ಇವತ್ತಿನ ದೈವ ದೇವರು ಸಂಚಿಕೆಯಲ್ಲಿ ಪಡೆದುಕೊಳ್ಳೋಣ. ಜಯ ಮೃಗ ಕೃಷ್ಣ ಭೂತ ದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ದಿವ್ಯ ದುಣೀ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವಭಯ ಖೇದಚ್ಚಿದೇ ವಂದೇ ಉಡುಪಿ ಜಿಲ್ಲೆ ದಿನ ಕಳೆದಂತೆ ದೈವಿ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಶ್ರೀಮಂತವಾಗುತ್ತಾ ಸಾಗುತ್ತಿದೆ. ಕಾರ್ಕಳ ತಾಲೂಕಿನ ಪ್ರತಿ ಭಾಗದಲ್ಲೂ ದೈವಸ್ಥಾನಗಳು ದೇವಸ್ಥಾನಗಳು ನೆಲೆಗೊಂಡು ಅಸಂಖ್ಯ ಭಕ್ತರ ನಂಬಿಕೆಯ ತಾಣವಾಗಿ ನೆಲೆ ನಿಂತಿದೆ. ಪ್ರತಿ ಭಕ್ತರ ಅಭೀಷ್ಟಿಗೆ ತಕ್ಕುದಾದ ರೀತಿಯಲ್ಲಿ ತನ್ನದೇ ಕಾರಣಿಕವನ್ನು ಭಕ್ತರಿಗೆ ತೋರಿಸುತ್ತಾ ಜಗತ್ಪ್ರಸಿದ್ಧಿಯನ್ನು ಪಡೆದಿದೆ. ಅಂತಹ ಪುಣ್ಯಕ್ಷೇತ್ರಗಳ ಪೈಕಿ ಒಂದು ಉಡುಪಿ ಜಿಲ್ಲೆಯ ಅತ್ರಾಡಿ ಶ್ರೀ ಮಹಾವಿಷ್ಣು ಮೂರ್ತಿಯ ಸಾನ್ನಿಧ್ಯ. ಪ್ರಕೃತಿಯ ಸೌಂದರ್ಯದ ಸೊಬಗಿನ ಮಧ್ಯೆ ರಾರಾಜಿಸುತ್ತಿರುವ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಎಂಬಂತಿದೆ ಇಲ್ಲಿನ ಪ್ರಕೃತಿಯ ಮೈಸಿರಿ.
ಉಡುಪಿ ಜಿಲ್ಲೆಯ ಅತ್ರಾಡಿ ಪರಿಸರದಲ್ಲಿ ಶ್ರೀ ಮಹಾವಿಷ್ಣುವೇ ಆರಾಧ್ಯ ದೇವ. ಇಲ್ಲಿನ ಜನರ ಕಷ್ಟ ಸುಖ ದುಃಖಗಳನ್ನು ನಿವಾರಿಸಿಕೊಂಡು ಬರುತ್ತಿರುವ ಶ್ರೀ ಮಹಾವಿಷ್ಣು ಸದಾಕಾಲ ಸಂಪನ್ನ. ಹೌದು, ಸಾವಿರಾರು ವರ್ಷಗಳ ಇತಿಹಾಸವನ್ನು ಕಂಡಿರುವ ಶ್ರೀ ಮಹಾವಿಷ್ಣುವಿನ ಈ ಪುಣ್ಯ ಸನ್ನಿಧಾನ ಉಡುಪಿ ತಾಲೂಕಿನ ಅತ್ರಾಡಿಯ ಸುಂದರ ಪ್ರದೇಶದಲ್ಲಿ ನೆಲೆ ನಿಂತಿದೆ. ನಮ್ಮ ನಿಲ್ಲದ ಫ್ಯಾಮಿಲಿದೇ ಪ್ರಾಪರ್ಟಿ. ಈ ಪ್ರಾಪರ್ಟಿ ಇನ್ನು ಕಾಡದಲ್ಲಿ ಕತ್ತನ್ನು ಆಯ್ತು ಮಧ್ಯಡು ಹೋಗಿ ಉಗ್ಗೇಲಿ ಈ ಕೆಲವು ಶಾಸನ ಕೆಲವು ಕಲ್ಲಲ್ಲಿ ಮತ್ತು ಒಂದು ದಾದಾನು ದೇವರ ನನಗೆ ಗೊತ್ತು ಕೇಳಿನಾಗ ಬುಕ್ಕ ಮಹಾವಿಷ್ಣು ಕ್ಷೇತ್ರ ಅಂತ ಗೊತ್ತಾಳೆ. ಅಷ್ಟಮಂಗಲ ಪ್ರಶ್ನೆ ತೋದು ಅವಿಡಕ್ಕೆ ಪ್ರಾರಂಭ ಅದಕ್ಕೆ ಆ್ಯಕ್ಚುಲಿ ನನಗೆ ಪ್ರಾರಂಭ ಆ ಕಾರಣ ಮೇರೆ ನಮ್ಮ ಮರಕಡ ಕ್ಷೇತ್ರದ ಮರಕಡ ಸ್ವಾಮಿ ನೆಟ್ಟು ತೊಗೊಂಡಾಗ ಶಕ್ತಿ ನೆತ್ತೊಟ್ಟು ಮಹಾವಿಷ್ಣುನೊಟ್ಟಿಗೂ ಮಹಾಗಣಪತಿಲ ದುರ್ಗೆಲ ಬೊಕ್ಕ ಮುಖ್ಯ ಪ್ರಾಣಿಲ ಶಾಸ್ತವಲ ನೆಟ್ಟು ಉಣ್ಣು ಅಂತ ಗೊತ್ತಾಣೆ. ಸೆವೆನ್ ಪೂರ ನಮೈತೆ ಇನ್ನು ಪೂರ ಪ್ರತಿಷ್ಠೆ ಮಾಡ್ತಾ ಬರ್ತಾ ವೀಕ್ಷಕರೇ, ಶ್ರೀ ಕ್ಷೇತ್ರದಲ್ಲಿ ವಿರಾಜಮಾನವಾಗಿ ಶ್ರೀ ಮಹಾವಿಷ್ಣು ಅಲ್ಲದೆ ದೇವಿ ಶಾಸ್ತಾವು ಹಾಗೂ ನಾಗನ ಸಾನ್ನಿಧ್ಯವೂ ಇದೆ. ಬನ್ನಿ ಅದರ ಮಾಹಿತಿಯನ್ನು ಪಡೆದುಕೊಳ್ಳೋಣ ಒಂದು ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವ ಡಾಕ್ಟರ್ ಮಯೂರ್ ಹೆಗಡೆ ತಬ್ಯಾಡಿ ಮನೆ ಬಡಗಬಿಟ್ಟು ಅರುಣಾಚಲ ಹೆಗಡೆ ಈಶ್ವರನಗರ ಮಣಿಪಾಲ.